कर्नाटकातील क्वारी आणि क्रशर मालक 21 डिसेंबर पासून आंदोलन करत असले तरी सरकारने त्यांच्या मागणीला प्रतिसाद दिलेला नाही असे संजीव हट्टीहोळी यांनी सांगितले आहे. मंगळवारी शहरात बोलवलेल्या पत्रकार परिषदेत त्यांनी ही माहिती दिली आहे. आम्ही गेल्या 40 वर्षांपासून खाणकाम करत आहोत. 1994 मध्ये शासनाने रॉयल्टी भरून काम सुरू करण्याचे आदेश दिले. 80% अनुदान सरकारने दिले, मात्र अलीकडे सरकार 30% भांडवल देण्यासाठी दबाव टाकत आहे. दगड आणि खाणीतून सरकारला रॉयल्टी मिळाली, मात्र पुन्हा रॉयल्टी देण्यासाठी भाजप सरकार आपल्यावर अन्याय करत असल्याचा आरोप त्यांनी केला आहे. घोर अन्याय ಯಾಕಂದ್ರೆ ಸರ್ಕಾರ ಒಂದು ಕಾನೂನು ಮಾಡಿದ್ರೆ ಆ ಕಾನೂನು ಪ್ರಕಾರ ನಾವು ಕೂಡ ನಡಿಬೇಕು, ಸರ್ಕಾರ ಕೂಡ ನಡಿಬೇಕು. ಅದೇ ಸರ್ಕಾರ ಕಟಾವಣೆ ಮಾಡೋದು ಈ ಏಜೆನ್ಸಿ ಮುಖಾಂತರ ಬಿಲ್ದಲ್ಲಿ ಕಟಾವಣೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಯಾಕೆ ಅಂದ್ರೆ 80% ಎಲ್ಲ ಅಲ್ಲೇ ಯುಟಿಲೈಸ್ ಆಗ್ತಾ ಇದೆ. ಅಲ್ಲಿ ಬಲ್ಕ್ದಲ್ಲಿ ಅವ್ರಿಗೆ ರಾಯಲ್ಟಿ ಸಿಗತ್ತೆ. ಆಮೇಲೆ ಮತ್ತೊಂದು ಎಸ್ಟಿಮೇಟ್, ಒಂದು 10,000 ಮೆಟ್ರಿಕ್ ಟನ್ ಇದೆ ಕಾಂಟ್ರಾಕ್ಟರಲ್ಲಿ. 10,000 ಮೆಟ್ರಿಕ್ ಟನ್ ಮಟೀರಿಯಲ್ ಯೂಸ್ ಮಾಡ್ತಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಆದರೆ ರಾಯಲ್ಟಿ ಮಾತ್ರ ಪೂರ್ತಿ 10,000 ಮೆಟ್ರಿಕ್ ಟನ್ ಕಟ್ತಾನೆ. ಅದರಿಂದ ಸರ್ಕಾರಿಗೆ ಎಲ್ಲ ರೀತಿ ಈ ಕಲ್ಲಿನ ಮೇಲೆ, ಈ ಮಟೀರಿಯಲ್ ಮೇಲೆ, ಈ ಮೈನರ್ ಮಿನರಲ್ ಮೇಲೆ ರಾಯಲ್ಟಿ ಕಲೆಕ್ಟ್ ಆಗಿ ಹೋಗಿದೆ, ಬಂದ್ಬಿಟ್ಟಿದೆ ಸರ್ಕಾರಕ್ಕೆ. ಅದರಿಂದ ಮತ್ತೆ ನಮಗೆ ಪಿಟ್ ಮೆಜರ್ಮೆಂಟ್ ಮಾಡಿ ಮತ್ತೆ ನಮಗೆ 5 ಪಟ್ಟು ದಂಡ ಹಾಕೋದು ಇದು ಅನ್ಯಾಯ. ನಮಗೆ ಬೀದಿಗೆ ತರೋ ಕೆಲಸ ಮಾಡ್ತಾ ಇದೆ ಈ ಸರ್ಕಾರ, BJP ಸರ್ಕಾರ. ಮುಂಚೆ ಅಪೋಸಿಷನ್ಸಲ್ಲಿ ಇದ್ದಾಗೆ 2018 ನಾವು ಬೆಳಗಾವಿ ಅಧಿವೇಶನದಲ್ಲಿ ಪ್ರತಿಭಟನೆ ಮಾಡಿದೆವು. ಆವಾಗ ಸಮ್ಮಿಶ್ರ ಸರ್ಕಾರ ಇತ್ತು, ರೂಲಿಂಗು JDS ಮತ್ತು ಕಾಂಗ್ರೆಸ್ ಪಾರ್ಟಿದು ಸರ್ಕಾರ ಇತ್ತು. ಆವಾಗ ಇದೇ BJP ಪಾರ್ಟಿ ನಮ್ಮ ಹೋರಾಟ ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ವೇದಿಕೆಗೆ ಎಲ್ಲ ಲೀಡರ್ಸು, ಸನ್ಮಾನ್ಯ ಯಡಿಯೂರಪ್ಪ ಅವರು, ಈಶ್ವರಪ್ಪ ಅವರು, BJP ಅವರು, ಎಲ್ಲ ದೊಡ್ಡ ದೊಡ್ಡ ಲೀಡರ್ಸ್ ಎಲ್ಲರೂ ಬಂದು ನಮಗೆ ಬ್ಯಾಕಿಂಗ್ ಘೋಷಣೆ ಮಾಡಿ, ನಮಗೆ ಸಪೋರ್ಟ್ ಘೋಷಣೆ ಮಾಡಿ, ಆವಾಗಿನ ಸರ್ಕಾರಕ್ಕೆ ಅವರು ಬೇಡಿಕೆ ನ್ಯಾಯವಾಗಿದೆ ಅವ್ರನ್ನ ಯಾಕೆ ಈಡೇರಿಸ್ತಾ ಇಲ್ಲ ಅಂತ ಆವಾಗಿನ ಸರ್ಕಾರಕ್ಕೆ ಪ್ರಶ್ನೆ ಮಾಡಿ ಸುಮಾರು ಒಳ್ಳೆ ಅದು ಚರ್ಚೆ ಆಗಿತ್ತು. ಖಾನ್ಕಾಮಾಸ್ ಸರ್ವಸ್ ಪಕ್ಷಾಂಚೆ ರಾಜಕಾರಣಿ ಗುಂತಲೇ ಆಹೆತ್, ಮಾತ್ರ ಆಪಲ್ಯಾ ಬಾಜೂನೆ ಕೋನಿಸ್ ಆವಾಜ್ ಉಠವತ್ ನಾಹಿ. राज्याबाहेरून दगडांनी क्वारी आणण्याची सरकारची तयारी आहे, ते सर्व सुरक्षापूर्वक आहेत, मात्र रॉयल्टी भरण्यासाठीच आमच्यावर सक्ती ते करत असल्याबद्दल त्यांनी नाराजी व्यक्त केली आहे. विश्वनाथ देसाई, KNN सिटी न्यूज, बेळगाव.